ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶ್ರೀ ನಾಗಸುಬ್ರಹ್ಮಣ್ಯ ಸ್ವಾಮಿಯವರ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವ ತುಮಕೂರಿನಲ್ಲಿ ನಡೆಯಿತು. ದಿನಾಂಕ 12/1/2019 ಶನಿವಾರ ಬೆಳಗ್ಗೆ 8 ಗಂಟೆಗೆ ಟೌನ್ ಹಾಲ್ ವೃತ್ತದ ಆದಿಶಕ್ತಿ ಗಣಪತಿ ದೇವಸ್ಥಾನದಿಂದ ಗೊಂಬೆ ಕುಣಿತ, ಹೆಸರಾಂತ ಕಡೂರು ಮಹಿಳಾ ವೀರಗಾಸೆ ನಾಸಿಕ್ ಡೋರಾ, ಲಿಂಗದ ಕುಣಿತ, ಪೂರ್ಣ ಕುಂಭಗಳ ಉತ್ಸವ ನಡೆಯಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಸ್ಟೇಷನ್ ಮುಂಭಾಗದ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದನೇ ಗಣಪತಿ ಪೂಜೆ, ಗಂಗಾ ಪೂಜೆ ಹಾಗೂ ನವಗ್ರಹ ಹೋಮಗಳನ್ನು ಸಹ ಏರ್ಪಡಿಸಲಾಗಿತ್ತು. ಇಂದು ಸ್ವಾಮಿಗಳ ಮೆರವಣಿಗೆಯನ್ನು ಸಹ ನಗರದ ಟೌನಾಲ್ ವೃತ್ತದಿಂದ ವಿವಿಧ ಕಲಾತಂಡದೊಂದಿಗೆ ಮೆರವಣಿಗೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮಿಗಳು ಪೂರ್ಣಾಹುತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ತಮ್ಮ ಪೂಜೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಗಿರ್ಜಾ ಧನ್ಯಕುಮಾರ್, 15ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು. ಸಿರಾ ತಾಲೂಕು ಬುಕ್ಕಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ವತಿಯಿಂದ ಸಾಂಸ್ಕೃತಿಕ ಸಮಿತಿ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಯುವ ದಿನಾಚರಣೆ ಆಚರಿಸಲಾಯಿತು. ದೇಶದ ಎಲ್ಲಾ ಭಾಗದಲ್ಲೂ ಯುವ ಜನರು ವಿವೇಕಾನಂದರ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಒಂದು ದಿನಾಂಕ 12/1/2019 ಶನಿವಾರದಂದು ಉದ್ಘಾಟನಾ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಡಿಆರ್ ರೇವಣ ಸಿದ್ದೇಶ್ವರ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಬಿಆರ್, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಂದ್ರಶೇಖರ ಪತ್ರಕರ್ತರು ಹಾಜರಿದ್ದರು ಹಾಗೂ ಡಾಕ್ಟರ್ ಭಾನುಪ್ರಕಾಶ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅಧೀಕ್ಷಕರು ಆದಂತಹ ಶ್ರೀ ಪುಲ್ಲಯ್ಯ ಸರ್ ವೇದಿಕೆ ಮೇಲಿದ್ದಾರೆ, ಅವರು ನಮ್ಮ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ ಲೋಕೇಶ್ ಸರ್ ಅವರು ಸಹ ವೇದಿಕೆ ಮೇಲಿದ್ದಾರೆ, ಅವರು ಸಹ ನಮ್ಮ ಸ್ವಾಗತವನ್ನು ಕೊಡ್ತಾ ಇದ್ದಾರೆ.
ಕೋಟೆ ಚಂದ್ರಶೇಖರ್ ಇವರು ಬರೆದಿರುವ ನಡೆದಾಡುವ ದೇವರು ಭಕ್ತಿ ಗೀತೆಗಳ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು. ಶ್ರೀರಕ್ಷಾ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲಾ ಕೋಟೆ ಸಿರಾ ಇಲ್ಲಿ ದಿನಾಂಕ 12/1/2019 ಕೋಟೆ ಚಂದ್ರಶೇಖರ್ ಅವರ ವಿರಚಿತ ಹೆಮ್ಮೆಯ ಕಾಣಿಕೆಯಾದ ನಡೆದಾಡುವ ದೇವರು ಎಂಬ ಭಕ್ತಿ ಗೀತೆಗಳ ಧ್ವನಿ ಸುರುಳಿಯನ್ನು ಪರಮ ಪೂಜ್ಯ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಅರ್ಪಿಸಲಾಯಿತು ಮತ್ತು ಶಾಲೆಯ 12ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಸಹ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾವಾಚಸ್ಪತಿ ಕವಿತಾ ಕೃಷ್ಣ, ಮಾಜಿ ನಗರಸಭಾ ಸದಸ್ಯರಾದ ರಾಮು, ಶ್ರೀಧರ್, ಶಾಲಾ ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಮಹೋದಯನೇ ಧ್ವನಿ ಸುರುಳಿಯನ್ನ ಲೋಕಾರ್ಪಣೆ ಮಾಡುವುದರ ಮುಖಾಂತರವಾಗಿ ಶಿರಾದ ಕೀರ್ತಿಗೆ ಕಳಸವನ್ನಿಟ್ಟಂತಹ ಸನ್ಮಾನ್ಯ ಕೋಟೆ ಚಂದ್ರಶೇಖರ್ ಅವರೇ, ಇಲ್ಲಿ ಸಮಾವೇಶ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಆಕಾಶದಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳನ್ನು ನೋಡಿ ತಿಳಿ ನೀಲಿ ಯಾಗಸದಲ್ಲಿ ಸರತಿಯ ಸಾಲಿನಲ್ಲಿ ಹಾರಿ ಹೋಗುವಾಗ ಶಿಸ್ತಿನ ಜೀವನವನ್ನ, ಸೌಂದರ್ಯದ ಜೀವನವನ್ನ ಆ ಹಾರುವ ಪಕ್ಷಿಗಳಲ್ಲಿ ಕಾಣಬಹುದು. ಆಡಿಕೆಗೆ ಗುರಿಯಾಗಿರುವ ಕಪಿಗಳನ್ನು ನೋಡಿ ಮರದ ಮೇಲಾಗಲಿ, ಮನೆಯ ಮೇಲಾಗಲಿ, ನೆಲದ ಮೇಲಾಗಲಿ ಇರುವಾಗ ಹಿಂಡು ಹಿಂಡಾಗಿ ಕೂಡಿ ಬಾಳುವ ಸಂಘಟನೆಯ ಬದುಕನ್ನ ಎಕ್ಕಸ್ಥಿತ್ ಕಪಿಗಳಲ್ಲಿ ಕಾಣಬಹುದು. ಅತ್ಯಂತ ಸಣ್ಣ ಪ್ರಾಣಿಯಾದ ಇರುವೆಯನ್ನು ನೋಡಿ ಗೋಡೆಯ ಬದಿಯಲ್ಲಿ ಸರತಿಯ ಸಾಲಿನಲ್ಲಿ ಅತ್ಯಂತ ಸುಮಧುರ ಶಿಸ್ತಿನಿಂದ ಸಾಗುವುದನ್ನ ಕಾಣಬಲ್ಲಿರಿ. ಕನಿಷ್ಠ ಪಕ್ಷಿ ಎನಿಸಿರುವ ಕಾಗೆಯನ್ನು ನೋಡಿ ಒಂದೇ ಒಂದು ಕೂಳು ಅಗುಳನ್ನ ಕಂಡರೆ ಸಾಕು, ಕಾ ಕಾ ಎಂದು ಕೂಗಿ ತನ್ನ ಬಳಗದೊಂದಿಗೆ ಕೂಡಿ ಉಣ್ಣುವ ವಿಶಾಲ ಮನೋಭಾವವನ್ನ ಆ ಕಾಗೆಯಲ್ಲಿ ಕಾಣಬಹುದು. ಕಟ್ಟ ಕಡೆಯದಾಗಿ ಗೆದ್ದಲು ಹುಳುಗಳನ್ನ ನೋಡಿ ಸಾವಿರಾರು ಗೆದ್ದಲು ಹುಳುಗಳು ಕೂಡಿಕೊಂಡು
ಸಾವಿರಾರು ಗೆದ್ದಲು ಹುಳುಗಳು ಕೂಡಿಕೊಂಡು ಹಸಿಗಳಲ್ಲಿ ಕಾಣಬಹುದು. ಸೃಷ್ಟಿಯ ಕಿರೀಟವೆನಿಸಿರುವ ಮಾನವ ಕೋಟಿಯಲ್ಲಿ ಈ ಗುಣಗಳೊಂದಿಗೆ ಶಿಸ್ತು ಕೂಡ ಸುಸ್ತಾಗಿರುವುದನ್ನ ಕಾಣುತ್ತಿದ್ದಾನೆ. ಒಂದು ವರ ಅತ್ಯಂತ ಅಪೂರ್ವವಾದ ಮನಸ್ಸು, ಎರಡನೆಯ ವರ ಅತ್ಯಂತ ಅಪೂರ್ವವಾದ ವಯಸ್ಸು. ಮನಸ್ಸು ವಯಸ್ಸು ಪರಿಪಕ್ವವಾದರೆ ಮಾನವ ಬಾಗುತ್ತಾನೆ, ಪರಿಪಕ್ವವಾಗದೆ ಹೋದ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.